ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿ ಸರ್ಕಾರಿ ಬಸ್ ಚಾಲಕ ಹಾಗೂ ನಿರ್ವಾಹಕ ಸೇರಿ ಒಂದು ಪ್ರಯಾಣಿಕನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದಂತಹ ಘಟನೆ ನಡೆದಿದೆ. ಹುಬ್ಬಳ್ಳಿಯಿಂದ ಒಂದು ತಡಸಗೆ ಹೋಗುತ್ತಿದ್ದಂತಹ ಬಸ್ಗೆ ಪ್ರಯಾಣಿಕನೊಬ್ಬ ಹತ್ತಲು ಪ್ರಯತ್ನ ಮಾಡಿದ್ದಾನೆ. ಆದರೆ ಬಸ್ಸನ್ನು ನಿಲ್ಲಿಸದಂತಹ ನಿರ್ವಾಹಕ ಬಾಗಿಲನ್ನು ಹಾಕಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಪ್ರಯಾಣಿಕನ ಕೈ ಬಾಗಿಲ ಒಳಗಡೆ ಒಂದು ಸಿಲುಕಿಕೊಂಡು ಆದರೂ ಕೂಡ ಚಾಲಕ ಮತ್ತು ನಿರ್ವಾಹಕ ಬಸ್ಸನ್ನು ನಿಲ್ಲಿಸದೆ ಹೋಗಿದ್ದಾರೆ. ಇನ್ನು ಪ್ರಯಾಣಿಕನ ಒಂದು ಬಸ್ಸನ್ನು ಬೆನ್ನಹಟ್ಟಿ ಹೋಗಿ ಕದವನ್ನು ಬಡಿದಾಗ ನಿರ್ವಾಹಕ ಮತ್ತು ಚಾಲಕ ಇಬ್ಬರು ಕೂಡ ನಡು ರಸ್ತೆಯಲ್ಲೇ ಪ್ರಯಾಣಿಕನಿಗೆ ಮನಬಂದಂತೆ ತಿಳಿಸಿದ್ದಾರೆ. ಈ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸೆರೆಯಾಗಿದ್ದು ಪ್ರಯಾಣಿಕ ರಾಮನಕೊಪ್ಪ ನಿವಾಸಿಯಾಗಿದ್ದು ತಿಳಿದು ಬಂದಿದೆ. ಆದರೆ ಸ್ಥಳಕ್ಕೆ ಉಪನಗರ ಪೊಲೀಸರು ಭೇಟಿ ನೀಡಿದರೂ ಕೂಡ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಸರ್ಕಲ್ 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 ಸರ್ಕಲ್